ಹಾಸ್ಯ ಪಾತ್ರ ಪೋಷಕ ಪಾತ್ರಗಳ ಮೂಲಕ ರಂಗಾಯಣರಘು ದೊಡ್ಡ ಮಟ್ಟದ ಜನಪ್ರಿಯತೆ ಗಳಿಸಿದ್ದಾರೆ. ಆದರೆ ರಂಗಾಯಣರಘು ಅವರು ಗಂಭೀರ ಪಾತ್ರಗಳಲ್ಲಿ ಅದ್ಭುತವಾಗಿ ಅಭಿನಯಿಸಬಲ್ಲರು. ಅವರ ನಟನೆಯನ್ನ ದುಡಿಸಿಕೊಂಡ ನಿರ್ದೇಶಕರು ಕಡಿಮೆ. ಇತ್ತೀಚೆಗಷ್ಟೇ ಬಿಡುಗಡೆ ಆದ ರಂಗ ಸಮುದ್ರ ಸಿನಿಮಾದಲ್ಲಿ ರಂಗಾಯಣರಘು ಗಂಭೀರವಾದ ಪಾತ್ರದಲ್ಲಿ ನಟಿಸಿದ್ರು. ಇದೀಗ ಅದೇ ಮಾದರಿಯಲ್ಲಿ ಹಾಸ್ಯವಲ್ಲದ ಗಂಭೀರ ಪಾತ್ರದಲ್ಲಿ ರಂಗಾಯಣರಘು ಕಾಣಿಸಿಕೊಂಡಿರುವ ಶಾಖಹಾರಿ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದ್ದು ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ. ಮಲೆನಾಡಿನ ಸಣ್ಣ ಹಳ್ಳಿಯೊಂದರಲ್ಲಿ ನಡೆಯುವ ಘಟನೆಗಳ ಸುತ್ತ ಹೆಣೆದಿರುವ ಕಾಲ್ಪನಿಕ ಕಥಾಹಂದರ ಹೊಂದಿರುವ ಈ ಸಿನಿಮಾದಲ್ಲಿ ರಂಗಾಯಣರಘು ಹೋಟೆಲ್ ಭಟ್ಟ ಸುಬ್ಬಣ್ಣನಾಗಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ತನ್ನ ಸರಳ ಜೀವನಕ್ಕೆ ಅನಿರೀಕ್ಷಿತವಾಗಿ ಬಂದೋಗುವ ಕಷ್ಟ ತೊಂದರೆಗಳಿಂದ ಮುಕ್ತನಾಗಲು ಸುಬ್ಬಣ್ಣ ಭಟ್ ಎದುರಿಸುವ ಸವಾಲುಗಳು ಹಾಗೂ ಶಾಖಾಹಾರಿ ಹೋಟೆಲ್ ಶಾಖಾಹಾರಿಯಾಗುವ ಬಗ್ಗೆ ಇಲ್ಲಿ ಕಾಣಬಹುದು. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಶಾಖಾಹಾರಿ ಟ್ರೈಲರ್ ನೋಡಿದೆ. ಇದೇ ಫೆಬ್ರವರಿ 16ಕ್ಕೆ ರಿಲೀಸ್ ಆಗ್ತಾ ಇದೆ. ಒಂದು ಸೆಕೆಂಡು ಟ್ರೈಲರ್ ಆ ಕಡೆ ಈ ಕಡೆ ನಮ್ಮನ್ನು ಬಿಡಲಿಲ್ಲ. ಹಂಗೆ ಒಳಗೆ ಹೇಳ್ಕೊತ ಅಷ್ಟು ಅದ್ಭುತವಾಗಿ ಸಿನಿಮಾನ ಕಟ್ಟಿದ್ದಾರೆ ಸಂದೀಪ್ ಅವರು. ವಿಶ್ವಜಿತ್ ಅವ್ರ ಸಿನಿಮಾಟೋಗ್ರಫಿ ಆ್ಯಂಡ್ ಮಯೂರ್ ಮ್ಯೂಸಿಕ್ಕು ಎಲ್ಲವೂ ಅದ್ಭುತವಾಗಿದೆ. ಒಂದು ಇಡೀ ತಂಡ ಅಷ್ಟು ಚೆನ್ನಾಗಿ ಕೆಲಸ ಮಾಡಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಶೇಷ ಏನು ಅಂದರೆ ನಮ್ಮ ರಂಗಾಯಣರಘು ಅವ್ರನ್ನ ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ಪಾತ್ರಗಳಲ್ಲಿ ನಮಗೆ ನೋಡ್ತಾನೆ ಇರ್ತೀವಿ. ಬಟ್ ಒನ್ಸ್ ಅಗೇನ್ ಮತ್ತೆ ಇನ್ನೊಂದು ಪಾತ್ರದಲ್ಲಿ ಸರ್ಪ್ರೈಸ್ ಮಾಡ್ತಿರ್ತಾರೆ. ಅವರು ಲೀಡ್ ಆಗಿರೋದು ಆ್ಯಂಡ್ ನಮ್ಮ ದೇಶಪಾಂಡೆ ಸರ್ ಅವರು ಅಷ್ಟೇ. ಪ್ರತಿ ಸಿನಿಮಾದಲ್ಲೂ ನಾನೀಗ ನೋಡ್ತಾ ಇರೋ ಸಿನಿಮಾಗಳಲ್ಲಿ ಅವ್ರು ಇಲ್ಲದೇ ಇರೋ ಸಿನಿಮಾ ಇಲ್ಲ ಅನ್ನೋ ಥರ ಆಗಿದೆ. ಹಾಗೆ ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಪಾತ್ರದಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಅವರಿಬ್ಬರು ಲೀಡ್ ಆಗಿ ಸಿನಿಮಾದಲ್ಲಿರೋವಂಥದ್ದು. ಸೊ ತುಂಬ ಖುಷಿ ಅಂದರೆ ಈ ಥರದ ಪ್ರಯತ್ನಗಳು ಕನ್ನಡದಲ್ಲಿ ಆಗ್ತಾ ಇರೋದು. ಆ್ಯಂಡ್ ಟೈಟ್ಲು ಕೂಡ ನನಗೆ ತುಂಬ ಇಷ್ಟ ಆಯಿತು. ಈತನೇ ರಘು ಸರ್ ಟಗರು ಪಲ್ಯದಲ್ಲಿ ಮಾಂಸಾಹಾರಿಯಾಗಿದ್ದರು, ಇಲ್ಲಿ ಶಾಖಾಹಾರಿಯಾಗಿ ಚೇಂಜ್ ಆಗಿದ್ದಾರೆ. ಅಂದರೆ ಒಂದು ಕಲಾವಿದ್ರಿಗೆ ಅದೊಂದು ಚಂದ ಅಲ್ಲ, ಎಲ್ಲರನ್ನು ರೆಪ್ರೆಸೆಂಟ್ ಮಾಡುವಂಥದ್ದು, ಎಲ್ಲ ರುಚಿಗಳನ್ನ ನೋಡೋವಂಥದ್ದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸಿನಿಮಾ ಟ್ರೈಲರು. ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂಥೇಳಿ ನಾನು ನಂಬ್ತೀನಿ. ಇದೆ ಫೆಬ್ರವರಿ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಮಿಸ್ ಮಾಡಿದ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಒಂದು ಹೊಸ ತಂಡ ಮತ್ತು ಒಬ್ಬರು ಹೊಸ ನಿರ್ದೇಶಕರು ಬರ್ತಾರೆ ಈ ಒಂದು ಸಿನಿಮಾಗಿದ್ದರೆ. ಒಂದು ಹೊಸ ಟೀಮ್ ಬರುತ್ತೆ, ಹೊಸ ಮ್ಯೂಸಿಕ್ ಡೈರೆಕ್ಟ್ರು, ಸಿನಿಮಾಟೋಗ್ರಫರ್ ಎಲ್ಲರೂ ಎಮರ್ಜ್ ಆಗ್ತಾರೆ, ವಿಚ್ ಕಾಂಟ್ರಿಬ್ಯೂಟ್ಸ್ ಟು ದ ಇಂಡಸ್ಟ್ರಿ. ನಿಮ್ಮೆಲ್ಲರದ್ದು ಸಪೋರ್ಟ್ ಇದೆ. ಥ್ಯಾಂಕ್ ಯು. ಇನ್ನು ಶಾಖಾಹಾರಿ ಸಿನಿಮಾ ಕತೆ, ಸಂಭಾಷಣೆ, ನಿರ್ದೇಶನ ಜವಾಬ್ದಾರಿ ಹೊತ್ತಿರುವ ಸಂದೀಪ್ ಸುಂಕದ್ ಅವರ ಸೂಕ್ಷ್ಮತೆ, ವಿಶ್ವಜಿತ್ ರಾವ್ ಅವರ ಕ್ಯಾಮರಾ ಕೈ ಚಳಕ ಸಿನಿಮಾಗೆ ಶಕ್ತಿಯಾಗಿರುವುದಲ್ಲದೆ ಶಶಾಂಕ್ ನಾರಾಯಣ್ ಅವರ ಸಂಕಲನ, ಮಯೂರ್ ಅಂಬೇಕಲ್ಲು ಅವರ ಸಂಗೀತ ಸಿನಿಮಾಗೆ ಪುಷ್ಟಿ ನೀಡಿದೆ. ರಾಜೇಶ್ ಕಿಂಬಳಗಿ ಮತ್ತು ರಜನಿ ಪ್ರಸನ್ನ ಅವರು ಕಿಂಬಳಗಿ ಮೀಡಿಯಾ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ನ ಅಡಿಯಲ್ಲಿ ಶಾಖಾಹಾರಿ ಸಿನಿಮಾ ನಿರ್ಮಿಸಿದ್ದಾರೆ. ನಮ್ಮ ಶಾಖಾಹಾರಿ ಸಿನಿಮಾದ ಟ್ರೈಲರ್ ಇಂದು ಬೆಳಗ್ಗೆ 10:10ಕ್ಕೆ ನಟ ರಾಕ್ಷಸ ಡಾಲಿ ಧನಂಜಯ ಅವರು ಬಿಡುಗಡೆ ಮಾಡಿದ್ದಾರೆ ಹಾಗೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ಫೆಬ್ರವರಿ 16ಕ್ಕೆ ಕರ್ನಾಟಕದಾದ್ಯಂತ ಚಿತ್ರ ತೆರೆ ಕಾಣಲಿದ್ದು KRG ಸಂಸ್ಥೆ ಚಿತ್ರ ವಿತರಣೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದೆ. ಹಿಂದೊಂದು ಕಾಡದ ರೀತಿಯಲ್ಲಿ ರಂಗಾಯಣರಘು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಹೊಸತನ ಈ ಹೊಸಬರ ಚಿತ್ರಕ್ಕೆ ಚಿತ್ರಕತೆ ಜೀವಾಳವಾಗಿದೆ. ಮರ್ಡರ್ ಮಿಸ್ಟರಿ ಸಿನಿಮಾ ಇದಾಗಿದ್ದು ಪ್ರೇಕ್ಷಕರ ಮನಸ್ಸು ಗೆಲ್ಲುತ್ತೆ ಎಂಬ ಆತ್ಮವಿಶ್ವಾಸದಲ್ಲಿ ಚಿತ್ರತಂಡ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.